ಈಯುದೇ ಧರ್ಮಂ, ಪರರ ನಳಿಪದೆ ಗಳಿಪುದೆ ಅರ್ಥಂ, ಈರ್ವರ ಮನವೊಂದಾಗಿ ಸೇರುವುದೇ ಕಾಮಂ, ಈ ಮೂರಂ ಬಿಟ್ಟು ಈಶ್ವನೋಳ್ ಸೇರುವುದೇ ಮೋಕ್ಷಂ. ನಾವು ಯಾವತ್ತು ಅಹಂಕಾರದಿಂದ ದೂರ ಆಗ್ತೀವಿ, ನಾವು ಸಾಧನೆಯಲ್ಲಿ ಬಹಳ ಎತ್ತರದ ಮೆಟ್ಟಲುಗಳನ್ನ ಏರ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಮ್ಮ ಅಚ್ಯುತ ಸಾಮಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಶಿಕ್ಷಣ ಕ್ರಮದಲ್ಲೂ ಕೂಡ ಒಂದು ದೊಡ್ಡ ಮೌಲ್ಯ ಇವತ್ತು ಸೇರಬೇಕಾಗಿದೆ. ಅದೇನಪ್ಪ ಅಂತಂದರೆ, ಸರ್ವಿಸ್ ಶುಡ್ ಬಿಕಮ್ ಎ ವೇ ಆಫ್ ಲೈಫ್. ಅಚ್ಯುತ ಸಾಮಂತ ಅವರನ್ನು ನಾನು ವಿಶೇಷವಾಗಿ ಗೌರವಿಸ್ತೇನೆ. ನನಗೆ ಗುರುಪ್ರಸಾದ್ ಅವರು 10 ವರ್ಷದ ಹಿಂದೆ ಅಚ್ಯುತ ಸಾಮಂತ ಅವ್ರನ್ನ ನಮ್ಮ ಸಂಸ್ಥೆ ಕರ್ಕೊಂಡು ಬಂದಿದ್ದರು. ಎಷ್ಟು ಸರಳ ವ್ಯಕ್ತಿ ಅಂತ ಹೇಳಿದರೆ, ಬಂದಿದ್ದರು, ನನ್ನ ಚೇಂಬರಲ್ಲಿ ಭಾಳ ಹೊತ್ತು ಕಾಲ ಕಳೆದ್ರು, ವಿಚಾರ ವಿನಿಮಯ ಮಾಡಿಕೊಂಡ್ರು. ಅವರಲ್ಲಿ ನಾನು ಕಂಡುಕೊಂಡಂಥ ಭಾಳ ದೊಡ್ಡ ಗುಣ ಏನು ಅಂತಂದರೆ, ಅವರು ಒಬ್ಬ ನಿಗರ್ವಿ, ಮಹಾನ್ ಸಾಧಕ ಅಷ್ಟೇ ನಿಗರ್ವಿ. ಇವತ್ತು ನಮಗೆಲ್ಲ ಅಹಂಕಾರವೇ ನಮ್ಮ ಜೀವನದಲ್ಲಿ ದೊಡ್ಡ ಆತಂಕ. ನಮ್ಮ ಅದು ಎಲ್ಲ ರೀತಿಯಲ್ಲೂ ಅಡ್ಡಿಯಾಗ್ತಾ ಇರ್ತಕ್ಕಂಥದ್ದು ಅಹಂಕಾರ. ನಾವು ಯಾವತ್ತು ಅಹಂಕಾರದಿಂದ ದೂರ ಆಗ್ತೀವಿ, ನಾವು ಸಾಧನೆಯಲ್ಲಿ ಭಾಳ ಎತ್ತರದ ಮೆಟ್ಟಲುಗಳನ್ನ ಏರ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಮ್ಮ ಅಚ್ಯುತ ಸಾಮಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಅವತ್ತು ಅವರೊಂದು ಮಾತು ಹೇಳಿದರು, ಅವರ್ ಟ್ವಿನ್ ನ್ಯಾಷನಲ್ ಐಡಿಯಲ್ಸ್ ಆರ್ ಸರ್ವಿಸ್ ಆ್ಯಂಡ್ ಸ್ಯಾಕ್ರಿಫೈಸ್. ನಿಜ ಮಾತು, ಸೇವೆ ಮತ್ತು ತ್ಯಾಗ ನಮ್ಮ ರಾಷ್ಟ್ರೀಯ ಧ್ಯೇಯಗಳು. ಹಾಗಾಗಿ ಈ ಕೊಡೋದು ಅಂತ ಹೇಳ್ತೀವಲ್ಲ ನಾವು, ದಿ ಆರ್ಟ್ ಆಫ್ ಗಿವಿಂಗ್, ಇಟ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಅವರ್ ಕಲ್ಚರ್. ನಮ್ಮಲ್ಲಿ 4 ಪುರುಷಾರ್ಥಗಳು ಅಂತಿವೆ, ನಿಮಗೆಲ್ಲ ಗೊತ್ತಿದೆ. ಅದು ಎಷ್ಟು ಸರಳವಾಗಿ ನಮ್ಮ ಕನ್ನಡ ಪಂಡಿತರು ನಮಗೆಲ್ಲ ಬೋಧನೆ ಮಾಡಿದ್ದಾರೆ, ನಮ್ಮ ಮೇಷ್ಟ್ರುಗಳು ಅಂತ. ಈಯುದೇ ಧರ್ಮಂ, ಪರರ ನಳಿಪದೆ ಗಳಿಪುದೆ ಅರ್ಥಂ, ಈರ್ವರ ಮನವೊಂದಾಗಿ ಸೇರುವುದೇ ಕಾಮಂ, ಈ ಮೂರಂ ಬಿಟ್ಟು ಈಶ್ವನೋಳ್ ಸೇರುವುದೇ ಮೋಕ್ಷಂ. ಎಷ್ಟು ಸರಳ ಕನ್ನಡ, ಎಷ್ಟು ಅದ್ಭುತವಾದ ಕನ್ನಡದಲ್ಲಿ ಇಡೀ ಜೀವನ ತತ್ವಸಾರವನ್ನು ಕೊಟ್ಟರು. ಅದರಲ್ಲಿ ಮೊದಲನೆಯದೇ ಈಯುವುದೇ ಧರ್ಮಂ, ಈಯುವುದೇ ಧರ್ಮಂ, ಕೊಡೋದೇ ಧರ್ಮ, ಅದು ಶ್ರೇಷ್ಠತಿ ಶ್ರೇಷ್ಠ ಧರ್ಮ ಅನ್ನುವಂಥದ್ದು. ಕೊಡೋದು ಅನ್ನುವಾಗ ನಮ್ಮಲ್ಲಿ ಏನು ಭಾವನೆ ಅಂತಂದರೆ, ಸಾಮಾನ್ಯವಾಗಿ ಹಣ ಕೊಡೋದು ಅಂತ ಭಾವನೆ ಬಂದ್ಬಿಡೋದು, ಯಾರಾದ್ರು ಎಲ್ಲಿ ಡೊನೇಷನ್ ಕೇಳಿಬಿಡ್ತಾರೋ ಅಂತ ಗಾಬರಿ. ಅದೆಲ್ಲ ಅಲ್ಲ, ಯು ಶುಡ್ ಬಿ ಎ ಕಾಂಟ್ರಿಬ್ಯೂಟ್ರಿ ಸಿಟಿಸನ್. ನಮ್ಮ ಮೇಡಮ್ ಭಾಳ ಚೆನ್ನಾಗಿ ಹೇಳೋರು, ಶಾಂತಾಮರಿ ಅವರು ಮಾತಾಡ್ತಾ, ಸಿ ವಿ ಮಸ್ಟ್ ಕ್ರಿಯೇಟ್ ಸ್ಟೂಡೆಂಟ್ಸ್ ಆರ್ ಯುನೋ ಯಂಗ್ ಪೀಪಲ್ ಹೂ ಶುಡ್ ಬಿಕಮ್ ಕಾಂಟ್ರಿಬ್ಯೂಟ್ರಿ ಸಿಟಿಸನ್ಸ್. ನಾನು ಒಬ್ಬ ಕೊಡುಗೈ ನಾಗರಿಕ ಆಗಬೇಕು ಅನ್ನುವ, ಅಂದರೆ ಎಲ್ಲದರಲ್ಲೂ ಕೂಡ ಕಷ್ಟದಲ್ಲಿ ಇನ್ನೊಬ್ಬರ ಕಷ್ಟದಲ್ಲಿ ಸ್ಪಂದಿಸೋದಿರ್ಬೋದು, ಇನ್ನೊಬ್ಬರಿಗೆ ನಾನು ಏನಾದರೂ ಮಾಡಬೇಕು ಅನ್ನುವ ತುಡಿತಾ ಇದೆಯಲ್ಲ, ಅದೇ ಸಾಕು ನಮ್ಮನ್ನು ಶ್ರೀಮಂತ ದೇಶವನ್ನಾಗಿ ಮಾಡಿಬಿಡುತ್ತೆ. ನಾವ್ಯಾರು ಕೂಡ ಈ ಬಡತನದ ಬಗ್ಗೆ ಯೋಚನೆ ಮಾಡೋದೇ ಬೇಡ. ನಮಗಿವತ್ತು ಮೆಟೀರಿಯಲಿಸ್ಟಿಕ್ ಪಾವರ್ಟಿ ಅಲ್ಲಿ ಇಲ್ಲಿ ಕಾಣ್ಬೋದು, ಆದರೆ ನಮ್ಮಲ್ಲಿ ಈ ದೇಶ ಯಾವ ಆ ಕಾಲದಿಂದಲೂ ಶ್ರೀಮಂತವಾಗಿ ಬಂದಿದೆ ಅಂದರೆ, ನಮ್ಮಲ್ಲಿ ಮಾನಸಿಕ ಶ್ರೀಮಂತಿಕೆ ಇತ್ತು. ಎಂಥ ಅಂದರೆ ತೃಪ್ತಿ ಇತ್ತು ನಮ್ಮಲ್ಲಿ. ಎಂಥ ಬಡವನಾದರೂ ಕೂಡ ಆ ತೃಪ್ತಿಕರವಾದಂಥ ಜೀವನ, ಸಮಾಧಾನಕರವಾದಂಥ ಜೀವನ. ಇವತ್ತು ನೋಡಿ, ಅನೇಕ ಸಾಧಕರನ್ನು ನಾವು ನೋಡಿದ್ದೇವೆ, ಅವರೇನು ಹಣ ಹೆಚ್ಚು ಸಂಪಾದನೆ ಮಾಡಿಲ್ಲ, ಆದರೆ ಅವರ ಸಾಧನೆಯಲ್ಲಿ ಅವರಿಗೆ ಸಮಾಧಾನ ಇತ್ತು. ಈ ಕಂಟೆಂಟ್ಮೆಂಟ್ ಅನ್ನೋದು ಇಲ್ಲದೇ ಹೋಗಿರೋದೇ ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇರುವಂಥದ್ದು. ಹಾಗಾಗಿ ನಮ್ಮ ಶಿಕ್ಷಣ ಕ್ರಮದಲ್ಲೂ ಕೂಡ ಒಂದು ದೊಡ್ಡ ಮೌಲ್ಯ ಇವತ್ತು ಸೇರಬೇಕಾಗಿದೆ. ಅದೇನಪ್ಪ ಅಂತಂದರೆ, ಸರ್ವಿಸ್ ಶುಡ್ ಬಿಕಮ್ ಎ ವೇ ಆಫ್ ಲೈಫ್. ಒಂದು ಬದುಕಿನ ಒಂದು ರೀತಿಯೇ ಆಗಿಬಿಡಬೇಕು ಸೇವೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಪಠ್ಯಕ್ರಮಗಳು ಇವತ್ತು ರೂಪಿತಗೊಳ್ಬೇಕಾಗಿದೆ. ದುರಾದೃಷ್ಟವಶಾತ್ ಅದು ಆಗಿಲ್ಲ ಅನ್ನುವಂಥದ್ದು. ಸ್ವಾಮಿ ವಿವೇಕಾನಂದರು ಹೇಳಿದವರು, ಎಲ್ಲರೂ ಯಾವ್ಯಾವುದರಲ್ಲೋ ಪವರ್ ಇದೆ ಅಂತ ಹೇಳಿದ್ರು, ಪೊಲಿಟಿಕಲ್ ಪವರ್ ಇದೆ ಅಂತ. ನೀವು ನೋಡ್ತಾ ಇದ್ದೀರಲ್ಲ ನಿನ್ನೆ ಮೊನ್ನೆಯಿಂದ, ಪಾಲಿಟಿಕ್ಸ್ನಲ್ಲಿದೆ ಪವರು, ಬಿಸ್ನೆಸ್ನಲ್ಲಿದೆ ಪವರು, ಹಣದಲ್ಲಿದೆ ಪವರು ಅಂತೆಲ್ಲ ಹೇಳ್ತಾರೆ. ಆದರೆ ಸ್ವಾಮಿ ವಿವೇಕಾನಂದ ಇದು ಅದು ಫಸ್ಟ್ ಮಾಂಕ್ ಇನ್ ಇಂಡಿಯಾ ಹೂ ಸ್ಪೋಕ್ ಆಫ್ ದ ಪವರ್ ಆಫ್ ಅನ್ಸೆಲ್ಫಿಶ್ ವರ್ಕ್. ನಿಸ್ವಾರ್ಥ ಸೇವೆಯಲ್ಲಿ ಭಾಳ ದೊಡ್ಡ ಶಕ್ತಿ ಇದೆ, ಅಧಿಕಾರ ಇದೆ ಅನ್ನೋದನ್ನು ನಮಗೆ ಎಚ್ಚರಿಸಿ ನಮಗೆಲ್ಲ ಮನಗಾಣಿಸಿದವರು ಪೂಜ್ಯ ಸ್ವಾಮಿ ವಿವೇಕಾನಂದರು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಮ್ಮಲ್ಲೆಲ್ಲ ಇವೆಲ್ಲ ಈ ಅಗಾಧವಾದ ಮೌಲ್ಯಗಳು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಜೀವನದಲ್ಲಿ ಎಲ್ಲವೂ ಇದೆ. ಆದರೆ ನಮ್ಮ ಜನಗಳನ್ನು ಆಗಾಗ ಬಡಿದೆಬ್ಬಿಸಬೇಕಾದಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಭಾಳ ವಿಶೇಷ ಅಂತೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಅದೇ ವಿವೇಕಾನಂದರು ಹೇಳಿದ್ದು, ಪ್ರಾಕ್ಟಿಕಲ್ ವೇದ ಅಂತ, ಅನುಷ್ಠಾನ ವೇದ ಅಂತ. ಅನುಷ್ಠಾನ ವೇದ ಅಂತ ಅನ್ನುವಾಗ ಅವರು ಎರಡು ಹೇಳಿದರು, ಆತ್ಮನೋ ಮೋಕ್ಷಾರ್ಥಂ ಜಗದ್ ಹಿತಾಯಚ.
ನಮ್ಮ ನಮ್ಮ ಆತ್ಮೋದ್ಧಾರಕ್ಕೆ ನಾವೆಲ್ಲವೂ ಕೂಡ ನಾವು ಸಾಧನೆ ಮಾಡಬೇಕು, ಆಧ್ಯಾತ್ಮಿಕ ಸಾಧನೆ ಮಾಡಬೇಕು. ಅದರ ಜೊತೆ ಜೊತೆಯಲ್ಲಿ ಜಗದ ಹಿತವನ್ನು ಕೂಡ ಕಾಪಾಡಬೇಕು, ಲೋಕದ ಹಿತವನ್ನು ಕೂಡ ಕಾಪಾಡಬೇಕು. ವಿ ಮಸ್ಟ್ ಯುನೋ ಟ್ರೈ ಟು ಹೆಲ್ಪ್ ದ ಸರ್ವಿಸ್ ಸೊಸೈಟಿ ದಟ್ ಸರೌಂಡ್ಸ್ ಅಸ್. ಈಗ ಭಾಳ ಚೆನ್ನಾಗಿ ಹೇಳಿದರು ಗುರುಪ್ರಸಾದ್, ನಮ್ಮ ಸಮಾಜದಲ್ಲೇ ಎಷ್ಟೋ ರೀತಿಯಲ್ಲಿ ನಾವು ಅವರನ್ನು ತೀರಾ ಕಡೆಗಣಿಸ್ಬಿಟ್ಟಿದ್ದೇವೆ, ಅವ್ರ ಸೇವೆಗಳನ್ನು ನಾವು ಯಾವತ್ತೂ ಗಮನಿಸಿಯೇ ಇಲ್ಲ. ಅಂಥವರನ್ನೆಲ್ಲ ಇವತ್ತು ನಾವು ಕರೆಸಿ ಸನ್ಮಾನ ಮಾಡ್ತಾ ಇದ್ದಿದ್ದಾಗ ನಮ್ಮ ಮನಸ್ಸಿಗೆ ಬಹಳ ಸಂತೋಷ ಆಯಿತು. ನಮ್ಮಲ್ಲಿ ಈ ಕೃತಜ್ಞತೆ ಅನ್ನೋದು ಬಹಳ ನಾವು ವೇ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಪ್ರತಿಯೊಬ್ಬರೂ ಅವರವರ ಪಾಲಿನ ಕರ್ತವ್ಯವನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡದೇ ಇದ್ದರೆ ನಾವು ಬೆಳಗ್ಗೆ ಎದ್ದು ನಮ್ಮ ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಾಲೆಯಲ್ಲಿ ಒಬ್ಬ ಪರಿಚಾರಕ ಬಂದು ಅವನು ಕಸ ಗುಡಿಸಿ ಇಡೀ ಸ್ವಚ್ಛವಾಗಿಡದೇ ಇದ್ದರೆ ನಾವು ಪಾಠ ಏನು ಮಾಡ್ತೇವೆ ಅಂತ ಪ್ರಯೋಜನ ಆಗ್ತದೆ ಮಕ್ಕಳಿಗೆ. ಸರಿಯಾದಂಥ ವಾತಾವರಣ ಕಲ್ಪಿಸಬೇಕಾಗಿ. ಅದರಿಂದ ನಮ್ಮದು ಶ್ರಮ ಸಂಸ್ಕೃತಿಯ ದೇಶ, ನಾವು ಶ್ರಮವನ್ನು ಗೌರವಿಸಬೇಕು. ಇನ್ನೊಬ್ಬರ ಕಾಂಟ್ರಿಬ್ಯೂಷನನ್ನು ಗೌರವಿಸೋದನ್ನು ನಾವು ಯಾವತ್ತು ಕಲಿತೇವಲ್ಲ ಆಗ ನಾವು ನಿಜಕ್ಕೂ ಕೂಡ ನಾವು ನಮ್ಮ ಬದುಕು ಹಸನ ಆಗ್ತದೆ, ಸಮಾಜಕ್ಕೂ ನಾವು ಏನನ್ನು ಮಾಡ್ದಂಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಕಡೆಯದಾಗಿ ನಾನು ಮಹಾತ್ಮ ಗಾಂಧಿಯವರ ಒಂದೇ ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸ್ತೇನೆ. ಅವರು ಹೇಳ್ತಾರೆ, ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಈಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್. ಇಷ್ಟೇ.